ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಪದಗಳನ್ನ ಕಲ್ತಿದಿರಲ್ಲ ಇವುಗಳನ್ನ ನಿಮ್ಮ ವರ್ಕ್ ಬುಕ್ ಅಲ್ಲಿ ಕೊಟ್ಟಿ. ಈ ವರ್ಡ್ಸ್ ಇದೆ ನೋಡ್ಲಿ, ಆನ್ ದ ಎಲ್ಲ ಇದೆಲ್ಲ, ಇದನ್ನ ಏನ್ ಮಾಡ್ಬೇಕು ನೀವು ನೀಟಾಗಿ ಎಲ್ಲಿ ಜಾಗ ಕೊಟ್ಟಿದೆ ಅಲ್ಲ ಅಲ್ಲಿ ಬರ್ಕೊಂಡ್ ಬರ್ಬೇಕು. ಬರೆಯಕ್ ಗೊತ್ತಿದೆ ಅಲ್ಲ ನಿಮಗೆ? ಎಲ್ಲಿ ಒಂದ್ಸಲ ಬರ್ತೋರ್ಸನು ವೆರಿ ಗುಡ್, ದಿಸ್ ಚೆನ್ನಾಗ್ ಬರ್ದೆ ಈಸ್ ಬರಿ ರೈಟ್ ಈಸ್ ವೆರಿ ಗುಡ್ ಇನ್ ಆನ್ ದ ಎಲ್ ನೀಟಾಗಿ ಬರಿಬೇಕು ರೈಟ್ ನೀಟ್ಲಿ. ಇದನ್ನೆಲ್ಲ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ತಟ್ಟೆಗೆ ಹೋಗ್ಬೇಕು? ಮೂರು. ವೆರಿ ಗುಡ್, ಗೋ ಅಂಡ್ ಪ್ರಾಕ್ಟೀಸ್. ಸೈಟ್ ವರ್ಡ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಫ್ಲಾಶ್ ಕಾರ್ಡ್ ಮೂಲಕ ಇಂಟ್ರೊಡ್ಯೂಸ್ ಮಾಡಿ ಅರ್ಥ ಹೇಳಿ ಎಲ್ಲ ಆದ್ಮೇಲೆ ಮಕ್ಕಳು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಬರ್ದ ಆದ್ಮೇಲೆ ನೋ ಯೋರ್ ಸೈಟ್ ವರ್ಡ್ಸ್ ಅಂತ ಒಂದು ಆಕ್ಟಿವಿಟಿ ಇದೆ. ಇದು ಮಕ್ಕಳು ಸೈಟ್ ವರ್ಡ್ಗಳನ್ನ ಗುರುತಿಸಬಹುದಾ ಅಂತ ನೋಡ್ಲಿಕ್ಕೆ ಒಂದು ಆಕ್ಟಿವಿಟಿ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಈ ವರ್ಕ್ ಬುಕ್ ಅಲ್ಲಿ ಈ ರೀತಿ ಪೇಜ್ ಅನ್ನ ಕೊಡಲಾಗಿದೆ. ಟೀಚರ್ ಕಾರ್ಡ್ ಕೂಡ ಇದೆ. ಇದರಲ್ಲಿ ಫೋನಿಕ್ ವರ್ಡ್ಸ್ ಮತ್ತೆ ಸೈಟ್ ವರ್ಡ್ಸ್ ಎರಡು ಮಿಕ್ಸ್ ಆಗಿ ಕೊಡಲಾಗಿದೆ. ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಇರುವಂತಹ ಸೈಟ್ ವರ್ಡ್ ಗಳನ್ನ ಎನ್ಸರ್ಕಲ್ ಮಾಡ್ಬೇಕು. ಅನು, ಇದರಲ್ಲಿ ಸೈಟ್ ವರ್ಡ್ಸ್ ಯಾವುದು ಅದಕ್ಕೆ ಸರ್ಕಲ್ ಮಾಡ್ಬೇಕು. ನೋಡು ಯಾವ್ಯಾವ ಸೈಟ್ ವರ್ಡ್ಸ್ ಇದೆ ನೋಡಿ ಸರ್ಕಲ್ ಮಾಡು. ಗುಡ್. ವೆರಿ ಗುಡ್, ವೆರಿ ಗುಡ್. ಇದರಲ್ಲಿರೋ ಎಲ್ಲಾ ಸೈಟ್ ವರ್ಡ್ ಗಳನ್ನೇನು ಗುರುತಿಸಿದ್ಯಾ? ಬೇರೆ ಪದಗಳನ್ನು ಒಂದ್ಸಲ ಓದುವ ಆಮೇಲೆ ಪ್ರಗತಿ ನೋಟಕ್ಕೆ ಮಾತನಾಡ್ತೀವಿ.